ಇಷ್ಟತ್ತು ಅಲ್ಲಿ ಒಳಗ್ ಕುಂತಿದ್ದೀಯಪ್ಪ? ಅಲ್ಲಪ್ಪ, ನಾಗ್ಯಾ ರೊಕ್ಕ ಇಸ್ಕೊಂಡು ಹೋಗಿ 1 ಲಕ್ಷ ರೂಪಾಯಿ 4-5 ತಿಂಗಳಾತು ಕೊಡ್ತೀನಿ 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 ಅಂತಾನ? ಇವತ್ತಿನವರೆಗೆ ಕೊಡ್ತಾ ಇಲ್ಲ. ಅವ್ರ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಅದ್ರ ಊರ್ ಹೋಗ್ಯಾರಿ, ಇನ್ನೊಂದ್ ಕಡೆ ಹೋಗ್ಯಾರಿ, ಬರೀ ಇದ್ದ ಹೇಳ್ತಾರ. ನಾನು ನಿನಗ ಒಂದ್ಸಲ ಹೋಗಿ ಭೇಟಿಯಾಗಿ ಬಂದಿದ್ದನ. ನೀ ಎರಡ್ಸಲ ಹೋಗಿದ್ದೇನು? ಹೋಗಿದ್ದೆಪ್ಪ, ಒಂದ್ 2-3 ಸಲ ಹೋಗಿದ್ದೆ. ನಿನಗೇನ್ ಹೇಳಿದ್ರ? ಅವರು ಊರಿಗೆ ಹೋಗ್ಯಾರ, ದೇವಸ್ಥಾನಕ್ ಬೇರೆ ಊರಿಗೆ ಹೋಗ್ಯಾರ ಅಂದ್ರಪ್ಪ. ಹೌದಾ? ಮಾಡ್ತಂತ್ರಿ, ಆ ಮಗನಿಗೆ ಒಂದ್ ಪ್ಲಾನ್ ಮಾಡ್ತೀನಿ. ಅದಕ್ಕೆ ರೊಕ್ಕ ಯಾರ ಕಡೆ ಎತ್ಬೇಕೀಗ? ಅವ್ನ ಕಡೆನೂ ಇಸ್ಕೊಂಡೇನಿ, ಇವ್ನ ಕಡೆನೂ ಇಸ್ಕೊಂಡೇನಿ, ಇವ್ ಎಲ್ಲಾರ ಕಡೆ ಇಸ್ಕೊಂಡೆ. ಗೌಡಪ್ಪನ ಕಡೆ ಹೋದ ಕೆಲಸ ಆಗತ್ ನೋಡಿ. ಮಸ್ತ್, ಅವ್ನ ಕಡೆನೂ ಇಸ್ಕೊಂಡೇನಿ ರೊಕ್ಕ. ಗೌಡಪ್ಪಗೆ ರೊಕ್ಕ ಕೊಟ್ಟು 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 ರಗಡಾಗಿರ್ತೈತೆ. ನನ್ನ ಕೊಟ್ಟಿದ್ ರೊಕ್ಕ ಅವಂಗೆ ಎಲ್ಲಿ ನೆನ್ಪಿಡ್ತೈತಿ? ಅವಂಗ ಹೋಗಿ ವ್ಯವಸ್ಥೆ ಮಾಡಂತೇಳಿ ಅವಂಗ ಟೊಪ್ಪಿಗೆ ಹಾಕದಿ. ಈಗ ಮಸ್ತಿ ಕಲೆ ಗೌಡಪ್ಪ, ಬಂದೆ ಬಂದೆ, ರೊಕ್ಕ ಜಮಾ ಮಾಡ ಬಂದೆ, ರೊಕ್ಕ ಜಮಾ ಮಾಡ. ಇವತ್ತು ಹೋಗ್ಯದ, ಇವತ್ತು ಹೊಡೆದ, ಎಲ್ಲಾರು ತೀರ್ಸ್ಬಿಡದ್ ನಾಳೆ ಬೆಂದಾಸಾಗಿ ಆಡೋದು ನೋಡ. ಇವತ್ತು ಗೌಡಪ್ಪನ ಕಡೆ ರೊಕ್ಕ ಇಸ್ಕೊಂಡು ಆಟ ಆಡಿ ಬಂದಿದ್ದ ದುಡ್ಡೆಲ್ಲ ಎಲ್ಲಾರಿಗೆ ಕೊಟ್ಟು ಬಿಂದಾಸ್ ಆಗಿರೋದು. ಗೌಡಪ್ಪ 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 ಯಾವಾಗ್ಲೇ ನಾಗ್ಯ ನಾನ್ರಿ ನಾಗ್ಯ. ನಿಮ್ ಮನೆಗೆ 8 ಸಲ ಅಡ್ಡಾಡ್ಬೇಕು ನಾನು? ನಿಮ್ ಮನೆ ಅಡ್ಡಾಡ್ಯಾಡ್ಯಾನ ಕೊಲ್ಲಾಪುರ ಚಪ್ಲಿ ಸೌದೌದು. ಅಲ್ರಿ ಗೌಡ್ರ, ಹೇಳ್ಕೃಷ್ಣ ನಾನೇ ಬರ್ತೀನಿ ನಿಮ್ ಮನೆಗೆ. 1 ಲಕ್ಷ ರೂಪಾಯಿ ಒಯ್ದು 8 ದಿವಸ ಆಯ್ತಾ ನೀನು ಬರೀ ಡ್ಯಾನ್ಸ್ ಮಾಡಕತ್ತಿರ, ರೊಕ್ಕದ್ದೇನ್ ನೆನಪಿಲ್ಲೇನೋ? ನಾನ್ ಯಾವಾಗ ರೊಕ್ಕ ಇಸ್ಕೊಂಡು ಹೋಗಿನ್ರಿ 1 ಲಕ್ಷ ರೂಪಾಯಿ ನಿಮ್ ಬಪ್ಪರೆ ಮಗನ? ಅಲ್ಲ, ನಿನಗ ಅಮೌಂಟ್ ಕೊಟ್ಟು ನಾನು 1 ಲಕ್ಷ ರೂಪಾಯಿನ ವರ್ಷಗಟ್ಟಲೆ ಆಯ್ತು. ಮನೆಗೆ ಬಂದ್ರೆ ಊರಾಗಿಲ್ಲ ಊರಾಗಿಲ್ಲ ಅಂತೀರಿ. ನಿಮ್ಮ ಮನೆಗೆ ಅಡ್ಡಾಡ್ಯಾಡ್ಯಾಡ್ಯಾನ ಕೊಲ್ಲಾಪುರ ಚಪ್ಪಲಿ ಎಲ್ಲ ಸೌದ್ ಹೋದ್ವಲೇ. ನೀವ್ ಯಾಕೆ ನಮ್ಮ ಮನೆಗೆ ಬರಕ್ ಹೋಗಿದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ರಿ. ನೀವು ಮನೆಯಾಗಿದ್ರಲ್ಲ ಮಗನ, ನಮ್ಮ ಮನೆಗೆ ಬಂದಾಗ ನೋಡ್ಬೇಕು. ಇಲ್ರಿ ಹೊರಗೆ ಹೋಗ್ಯಾರ, ಇಲ್ರಿ ಹೊರಗೆ ಹೋಗ್ಯಾರ. ಏನಾಗ್ಯಾ ರೊಕ್ಕ ಇವತ್ನಾಗ ಮಳ್ಳಿ ಮಳ್ಳಿ ಬಂದಂಗೆ ಮಾಡ್ತಿದ್ದಿ, ಈಗ ರೊಕ್ಕ ಕೊಡೋತ್ನಾಗ ನಾಟ್ಯ ಡ್ಯಾನ್ಸ್ ಮಾಡ್ತಾನೆ. ನಾಟ್ಯ ಡ್ಯಾನ್ಸ್ ಏನು ಡ್ಯಾನ್ಸಿನ ಕಾಶ್ ಹೋಗ್ಯಾನಿ? ನೀ ಯಾವಾಗ ರೊಕ್ಕ ಕೊಡ್ತಿ? ಏ, ನೀನು ಡ್ಯಾನ್ಸ್ ಮಾಡೋದಿರಲಿ, ನೀವತ್ತು ನೀವು ರೊಕ್ಕ ಕೊಟ್ಟ ಹೋಗ್ಬೇಕು. ನೀವು ಕೊಡಲಿಲ್ಲ ನೀನು ಕಟ್ ಹಾಕಿಯಾದ್ರೂ ವಸೂಲಿ ಮಾಡ್ತೀನಿ, ಇಲ್ಲ ಸ್ಟೇಷನ್ ಹೋಗಿ ನಿನ್ನ ಹೆಸರು ಕಂಪ್ಲೇಂಟ್ ಕೊಟ್ಟು ನಿನ್ನ ಮ್ಯಾಗ ಇಮಾನ ಏರಿಸ್ತಾನೆ ಇಮಾನು. ಗೌಡ್ರೆ, ಹಾ, ನೀವು ನಂಗೆ ರೊಕ್ಕ ಕೊಟ್ಟಿದ್ದು ನೆನಪೈತ್ರಿ ಗೌಡ್ರೆ. ಹಾ, ನಾವು ಭಾಳ ಮಂದಿ ಕಡೆ ರೊಕ್ಕ ಇಸ್ಕೊಂಡಿರ್ತಾರಲ್ಲ ಗೌಡ್ರೆ. ಹ್ಞೂ, ಈಗ ನಾನು ನಿಮಗೆ ಎಲ್ಲ ಸೇರಿ ಎಷ್ಟು ಕೊಡೋದಾಕತ್ರಿ ಗೌಡ್ರೆ? ಎಲ್ಲ ಸೇರಿ ಅಯ್ಯೋ ನಿಮ್ಮ 10 ಲಕ್ಷ ರೂಪಾಯಿ ಆಗ್ತೈತಿ. ಇಷ್ಟೇ? ಹ್ಞೂ, 10 ಲಕ್ಷ ರೇ. ಹೌದು ಗೌಡ್ರೆ, ಒಂದು ಕೆಲಸ ಮಾಡ್ತೀರಿ? ಏನ್ ಮಾಡ್ಲಿ? ಈಗ ಒಂದು 25,000 ಕೊಡ್ರಿ, ನಾಳೆ ಬೆಳಕು ಹಿಡಿಯೋದ್ರಾಗ ನಿಮ್ದು 10 ಲಕ್ಷ ಇದೊಂದು 25,000 ಮುಂಚೆ ಕೊಡೋ ಕೊಟ್ಟು ಹೋಗೋದ್ಬಿಟ್ಟು ಮತ್ತೆ 10 ಲಕ್ಷ ಆಗೈತಿ ಅಂದ್ರೆ ಮತ್ತೊಂದು 20,000 ಕೇಳಾಕತ್ತೇನ. ಕೊಡೋದ ಕೊಡೋ, ಮುಂಚೆ ಕೊಡೋದ ಕೊಡೋ ಗೌಡ್ರೆ. ಹಾ, ಅಲ್ಲಿ ನಮ್ಮ ಮಕ್ಳ ಕಡೆ ರೊಕ್ಕ ಅದಾವ್ರಿ. ಹಾ, ಈಗ ಇಸ್ಕೊಂಬಂದು ನಿಮ್ಮ ಕೊಟ್ಟ ಹೋಗ್ತೇನೆ. ಬೇಡ 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 ಬೇಡ, ನೀನು ಹೇಳಕತ್ತೆ ಎಷ್ಟು ವರ್ಷ ಆಯ್ತು ಕೊಡ್ತೇನಿ ಕೊಡ್ತೀನಿ ಕೊಡ್ತೀನಿ ಅಂತೇಳಿ, ಇವತ್ತು ಈ ದುಡ್ಡು ಕೊಟ್ಟ ಹೋಗ್ಬೇಕು, ಇಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ನೀನು ಸ್ಟೇಷನ್ಗೆ ಆದರೂ ಕಂಪ್ಲೇಂಟ್ ಕೊಟ್ಟು ಇವತ್ತು ರೊಕ್ಕ ವಸೂಲಿ ಮಾಡ್ಕೊಳ್ಳೋಣ ನಾ. ಗೌಡ್ರೆ, ಅಲ್ಲಿ ನಮ್ಮ ಮಕ್ಳು ಅದಾರ್ರಿ, ಮಕ್ಳ ಕಡೆ ಇಸ್ಕೊಂಬಂದು ಕೊಡ್ತೀನಿ ರೀ ಗೌಡ್ರೆ. ನೀ ಬರೀ ಇದನ್ನ ಎಷ್ಟು ಸಲ ಮಕ್ಳು ಹೇಳಕತ್ತಿ, ಈಗ ಯಾವ ಮಕ್ಳು ಸುದ್ದಿ ಹೇಳಕತ್ತಿ ನನಗೆ ಗೊತ್ತಿಲ್ಲ. ನೀ ಕೊಡ್ಲಿಲ್ಲ ಅಂದ್ರೆ ಇವತ್ತು ನೀನು ಹೊರಗೆ ಬಿಡೋದಲ್ಲಪ್ಪ ನಾನು. ಅಲ್ಲ, ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ರೊಕ್ಕ ಹೆಂಗೆ ತಂದು ಕೊಡ್ಬೇಕ್ರಿ ನಾನು? ನೀವು ನಂಗೆ ಬಿಟ್ಟರೆ
ನಾವು ಇಸ್ಕೊಂಬಂದ್ ನಿಮ್ ರೊಕ್ಕ ಕೊಡ್ತೀನಿ ಗೌಡ್ರೆ. ಲೇ ಮಗನ ನಾಗ್ಯ, ಇವತ್ ನೀ ರೊಕ್ಕ ಕೊಡಬೇಕು. ನೀ ಕೊಡ್ಲಿಲ್ಲ ಇವತ್ತೊಂದ್ ಒಳ್ಳೆ ರೊಕ್ಕ ಅಂದ್ರ ನಾ ಟೇಷನ್ ಆಗಿರ್ತೇನಿ. ಗೌಡ್ರೆ ನೀವ್ ಯಾಕೆ ಟೇಷನ್ ಹೋಗ್ತೀರಿ? ನಾನ್ ಹೋಗೋದಲ್ಲ, ನೀನ್ ಒಳಗ್ ಹಾಕ್ರಿ ಅಂತ ಹೇಳಕ್ ನಾ ಟೇಷನ್ ಹೋಗಿರ್ತೇನಿ. ಗೌಡ್ರೆ ಕೈ ಮುಗಿತೇನ್ರಿಪ್ಪ, ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ್ರಿಪ್ಪ. ನಿಮ್ ರೊಕ್ಕ ನಾನು ಈಗ ತಂದು ಕೊಡ್ತೇನ್ರಿಪ್ಪ ಗೌಡ್ರೆ. ನೋಡೋ, ತರ್ಲಿಲ್ಲ ಅಂದ್ರೆ ನಾನ್ ಟೇಷನ್ ಆಗಿರ್ತೇನಿ. ಎಂತ ಪಣ್ಣ, ಗೌಡಪ್ಪ ಕಡೆ ರೊಕ್ಕ ಸಿಗ್ತಾವಂತ ಬಂದ್ರೆ ಇವ ನನಗೆ ಪೊಲೀಸರ ಹೆದರಿಕೆ ಆಗಕತ್ತಾನಲ್ಲೋ ಮಾರಾಯ. ಎಲ್ಲಿಂದ ತರ್ಲಿ ರೊಕ್ಕ ಇವಂಗ? ಎಲ್ಲಿಂದ ಕೊಡ್ಲು ಗೌಡಪ್ಪ ರೊಕ್ಕ? ಏ ಮುನ ಅಣ್ಣ, ಅಪ್ಪ ಯಾಕೆ ಅಳ್ಕೊಂಡು ಬರಕತ್ತಲ್ಲಿ? ಹೌದಲ್ಲ ಅಣ್ಣ, ಯಾಕೆ ಹಾಕತ್ತಾನ? ಯಾಕಣ ಏನಾಗೈತಿ ಅಣ್ಣ? ಯಾಕಳಕತ್ತಿಪ್ಪ ಅವ ಗೌಡಪ್ಪಲಿ? ನನಗ್ ಹೆಂಗ್ ಬೇಕಾದಂಗ್ ಬೈದ್ನಲ್ಲಿ ನನಗ್ಲಿ. ಅವನ್ದೇನತ್ತ ಗೌಡಪ್ಪಂದ? ಏನೈತಿ ಏನಪ್ಪ, ನನಗ್ ಏನು ಗುರ್ತಾಗ್ಲಿ. ಬಾಯ್ ಬಂದಂಗ್ ಬೈದ್ನ ನಿನಗ? ಬಾಯ್ ಬಂದಂಗ್ ಬೈದ್ನಲ್ಲಿ. ಏ ಹೇಳ್ಬೇಕು ಬೇಡ, ಇಬ್ರು ಹುಲಿ ಹುಲಿ ಅಂತಾರ ರನ್ನ ಮುನ್ನ ಮಕ್ಳದವ್ ನನಗಂತೇಳಿ ಬಂದಿರ್ಲಿ. ನನ್ ಮಕ್ಳೇ ಆಡದಾವು ಅಂತ ಹೇಳೇ ಬಂದೇನ್ ನಾನು. ಅಣ್ಣ ನಮ್ಮಪ್ಪ ನೋಡಿದ್ರ ಬಂಗಾರ ಅಂತ ಮನುಷ್ಯ ಇದು. ಇವ್ ಕಳ್ಸಾನ ಅಂದ್ರ ಅವ್ನ ಬಿಡೋದ್ ಬೇಡ ಅಣ್ಣ. ಮತ್ತೆ ನಮ್ಗೆ ಏನ್ ಮಾಡಕಂತ ಅಳಕಂತ ಕುಣಕಂತ ಏನ್ ನಂಬದ ಕಷ್ಟ ಅಪ್ಪನ. ಅವ್ ಇರದಲ್ಲ ಅವಂದು ಹುಡುಗಾಟಿಗೆ ಗೊತ್ತೈತಲ್ಲ ನೋಡಿ. ಬರ್ಲಿ ಹೋಗೋಣ ಅವ್ನ ಕಡೆ. ಅಣ್ಣ ಇವತ್ತು ಗೌಡಪ್ಪನ ಬಿಡೋದು ಬೇಡ ಇವತ್ತೆ. ಹಾ ಗೌಡ ಬಾರ, ಹೊರಗೆ ಬಾರ. ಬಾಯ್ಲಿ ಹೊರಗ ಬಾ, ನಮ್ಮಪ್ಪ ಯಾಕೆ ಹತ್ಕೊಂತ ಬಂದಾನ? ಬಾಯ್ಲಿ ಹೊರಗ ಬಾ. ಯಾರ್ಲಿ ಅವ? ಯಾರ್ಲಿ ನೀವು? ನಾಗ್ಯಾನ ಮಕ್ಳು? ನಾಗ್ಯಾನ ಮಕ್ಳು? ಹಾ ಹಾ, ನಾಗ್ಯಾನ ಮಕ್ಳು. ನೀವು ಏನ್, ನಿನ್ನ ಹೆಸರು ಏನಪ್ಪ? ರನ್ನ ರೀ. ಆವ ಮುನ್ನ ಮುನ್ನ ಏನ್ ಬಂದಿದ್ ಕಾರಣ ಏನು? ಯಾಕೆ ಯಾಕೆ ಬಂದ್ರಿ? ನಮ್ಮಪ್ಪನ ಹೆಂಗ ಅಳಿಸಿದ್ರಿ ನೀವು? ಏ ರೊಕ್ಕ ಹೆಚ್ಕೊಂಡ 10 ವರ್ಷ ಆತು, ಎಲ್ಲಾ ಸೇರಿ 10 ಲಕ್ಷ ರೂಪಾಯಿ ಬಡ್ಡಿ ಅಸಲು ಸೇರಿ 10 ಲಕ್ಷ ಆಗೈತಿ. ಅದು ಕೇಳಕ್ ಬಂದ್ರ ಹತ್ಕೋತ ಬಂದಾನ? ಬಂದಾನ. ಕರಿ ಎಲ್ಲದನವ ಕರಿ ಅವನ? ಅಲ್ರಿ, ನೀವು ದುಡ್ಡು ಅವ್ ಕೊಡ್ಬೇಕಿತ್ತು ನಮ್ಮಪ್ಪ. 10 ವರ್ಷದ ಹಿಂದೆ ರೊಕ್ಕ ಹೆಚ್ಕೊಂಡ ಹೋಗಿದ್ದ ಅವ 1 ಲಕ್ಷ ರೂಪಾಯಿಯನ್ನ, ಅಸಲು ಬಡ್ಡಿ ಸೇರಿ 10 ಲಕ್ಷ ಆಗೈತಿ. ಮತ್ ನಮ್ಮಪ್ಪ ಗೌಡ ಬೈದ ಅಂತ ಬಂದಲ್ರಿ. ಗೌಡ ಬೈದ ಅಂತ ಹೇಳ, ಅದಕ್ ನೀವು ಬಂದ್ರಿ? ಕರಿ ನೀವ್ ಒಪ್ಪಿಲ್ಲ ಅದ್ರ ಕರಿ ಇಲ್ಲ. ಕರಿಯ ನೀವ್ ಅಪ್ಪನ ಕರಿಯ ಇಲ್ಲಿ? ನಂಗೆ ಹೆಣ್ ಮಕ್ಳು ಒದ್ರಾಕತ್ರಪ್ಪ ಗೌಡಪ್ಪ. ಅವ್ರಿಗೆ ಟೈಟ್ ಮಾಡ್ಯಾರ, ಇವ್ರು ಬಿಗಿ ಹತ್ತಿ ನನಗ ಒದ್ರಾಕತ್ತಾರ. ಇವ್ರು ಹೆಂಗ್ ಶಿಕ್ಷ ಬರ್ತೇನೆ ನೋಡಿ ಈಗ ನಾನು. ಮಕ್ಕಳ ಇಷ್ಟಿನ ಸಿಕ್ಕಿಲ್ಲ, ಈಗ ಸಿಕ್ಕಿರಲ್ಲ ಮಾಡ್ತೇನೆ ನಿಮಗೆ. ಏನ್ರಿ ಗೌಡ್ರೆ, ತೆಗಿ ರೊಕ್ಕ ತೆಗಿ ಗೌಡ್ರೆ. ಅಲ್ಲ, ನಾನ್ ನಿನಗ ಜಗಳ ಮಾಡಿ ನಮ್ಮಪ್ಪಗೆ ಏನ ಅಂದಾರ, ನಮ್ಮಪ್ಪ ಅತ್ಕೋತ ಬಂದಾರ ಅಂತೇಳಿ ಹೇಳ್ತಾರ ನಿನಗ. ನಾ ಏನ್ ಜಗಳ ಮಾಡಿ ನಿನಗೇನು ಹೊಡೆದು ಬಡ್ದು ಮಾಡೇನೆ? ಯಾರು ಹೇಳಿದ್ರಿ ಗೌಡ್ರೆ? ಇಲ್ಲ ಅದಲ್ಲ, ನಿನ್ ಮಗ ಇವ ಇವ ಅವ ಕೂಡ ಹೇಳ್ಯಾರ. ಇಲ್ರಿ ಗೌಡ್ರೆ, ತೆಗಿ ರೊಕ್ಕ ತೆಗಿ ರೊಕ್ಕ ತೆಗಿ ರೊಕ್ಕ ತೆಗಿ. ನಗದ್ ಬೇಡ, ನೀ ರೊಕ್ಕ ತೆಗಿ. 2 ಮಂದಿ ಮಕ್ಳು ಅದಾರ, ಅವ್ರ ಕಡೆ ರೊಕ್ಕ ಇಸ್ಕೊಡು. ನನ್ಗ ರೊಕ್ಕ ಬೇಕು, ರೊಕ್ಕ ಬೇಕು, ರೊಕ್ಕ ತೆಗಿ. ನೋಡ್ರಿ ಮಕ್ಳ, 10 ಲಕ್ಷ ರೂಪಾಯಿ ಅಂತ ಹೇಳಾಕತ್ತಾರ ಅವ್ರಲ್ಲಿ. ಗೌಡ್ರ ಕಡೆ 10 ಲಕ್ಷ ರೂಪಾಯಿ ಕೊಡೋದು ಕದೆ ತಮ್ಮ. ಅವ್ರು ನಂಗ ರೊಕ್ಕ ಕೊಟ್ಟಿದ್ದು ಕದೆ, ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದು ಕಡೆ. ಗೌಡ್ರೆ, 2 ಮಂಗ್ಯಾಣ ಮಕ್ಕಳನ್ನ ನಿಮ್ಮ ಮನ್ಯಾಗ ಜೀತದಾಳ ಇಟ್ಕೊತೀವಿ. ಈ ಮಂಗ್ಯಾನ ಮಗನ ಕಡೆ 5 ಲಕ್ಷ, ಈ ಮಂಗ್ಯಾನ ಮಗನ ಕಡೆ 5 ಲಕ್ಷ. 10 ಲಕ್ಷ ಆಗಲ್ಲಿ ಮಟ್ಟ ನಿಮ್ಮ ಮನ್ಯಾಗ ದುಡಿಸೋರಿ ಗೌಡ್ರೆ.
ಅವಾಗ ಹಂಗೆ ಹೇಳ್ದಿ ಹಿಂಗೆ ಹೇಳ್ದಿ, ಅವಾಗ ರೊಕ್ಕ ಇಸ್ಕೊಡು ಹೊತ್ನಾಗ ಇದನ್ನು ಹೇಳಲಿಲ್ಲ. ಈಗ ನೋಡಿದ್ರೆ ಮಕ್ಕಳನ್ನ ದುಡಿಸ್ಕೊಂಡು ಜೀತ ದಾಳಿ ಮಾಡಿಕೊಂಡು ಮಕ್ಕಳನ್ನ ದುಡಿಸ್ಕೊಂಡು ಅದನ್ನು ಮುಡಿಸ್ಕೊಡ್ರಿ ಅಂತಿದ್ದಿ, ಇದು ನೆಂಬೋ ಹೆಂಗೆ? ನೋಡ್ರೆ ಎರಡು ಮಕ್ಳು ನಿಮ್ಗೆ ಯಾಕೆ ಕೊಟ್ಟಿನಿಲ್ರಿ? ರೊಕ್ಕ ಕೊಟ್ಟಂಗೆ ಹಾಕತ್ತನೋ ಎರಡು ಮಂದಿ ಕೊಟ್ರೆ ಇವ್ರ ಕಡೆ ದುಡಿಸ್ಕೊರ್ರಿ ರೊಕ್ಕ ರೊಕ್ಕದ ಬದ್ಲಿ. ತಮ್ಮ ಮರ ಹಾಕ್ಬಿಟ್ನಲ್ಲ ನಮ್ಮನ್ನ, ಏನಪ್ಪ ನಮ್ಮನ್ನ ಮರ ಹಾಕ್ಬಿಟ್ಟೇನ ನೋಡ್ಲಿ ತಮ್ಮ. ಹತ್ತು ಲಕ್ಷ ರೂಪಾಯಿ ಆಗ ಮಟ್ಟ ಗೌಡ್ರ ಸಾಲ ತೀರ್ಸಿ ಹೊರ ಬರ್ಲಿ ಮಕ್ಕಳ. ಆಡದಿಲ್ಲ ನಮ್ಗೆ ನೀನು ಬರ ಅಂತೇನೆ, ಇನ್ನೊಂದು ಹೇಳದವ ನಾವೊಂದು ಹೇಳ್ಕೊಡು. ನಾ ಇನ್ ಬರ್ತೇನ್ರಿಪ್ಪ, ಎರಡು ಮಕ್ಕಳನ್ನ ದುಡಿಸ್ಕೊರಿಪ್ಪ. ಅಪ್ಪ ನೀನ್ ಆಳೋದ್ ನೋಡಿದ್ರ ನಂಬದ ಕಟ್ಟಲೆ ನಾವ ಗೌಡ್ರೆ ಕೊಡ್ದಾನಿವ ಏನದ ಇನ್ನೊಂದ್ ಐವತ್ ಸಾವಿರ ರೂಪಾಯಿ ಕೊಡ್ತೀರ? ಮಾಡಿ ತೈತೆ ನಿನಗ ಕೊಡೋದಷ್ಟು ಅಮೌಂಟ್ ಇಟ್ಕೊಂಡು ಮತ್ತೆ ಕಸ್ಬೇಕು ಇನ್ನೊಂದ್ ಐವತ್ ಸಾವಿರ ಕೊಡ್ತಿರ್ನು ಅಂತಾರ. ನಡಿ ನೀ ನಡಿ. ಏ ಮಗ ಕಳ ಹೇಳಪ್ಪ, ನಾ ಬರ್ಲೇನ್ರಿಪ್ಪ. ಹೋಗು ಹೋಗು ನೋಡ್ಬಗ. ಇವ್ರ ಅಪ್ಪ ರೊಕ್ಕ ಒಯ್ದಿದ್ನಲ್ಲ ಅವ್ ಕೊಡಕಂತೂ ಆಗೋದ್ರಂತ. ಇವ್ರ ಎರಡು ಮಂದಿನೂ ನಮ್ ತೋಟದಾಗ ದುಡ್ಡು ಮುಟ್ಟವರೆಗಿನ ಇವನ್ನ ಅವನ ಕೊಡೆ ಅವ್ರ ಮುಕ್ಕುಳಿ ಮ್ಯಾಗ ಒದ್ದು ದುಡಿಸ್ಕೋ. ಎಲ್ಲಿ ಕುಂದುರ್ಲಾರ್ದಂಗ ನಿಂದುರ್ಲಾರ್ದಂಗ ಅವ್ರು ಬಹಳ ನಾಟಕ ಮಾಡ್ತಾರ. ಅವ್ರಲ್ಲಿ ನಾಟಕ ಐತಿ, ನೀ ಅವ್ರನ್ನ ಕರ್ಕೊಂಡೋಗು, ಕರ್ಕೊಂಡೋಗಿ ತೋಟ ಕೆಲಸ ಹಚ್ಚು. ಕೆಲಸ ಮಾಡ್ಮ್ಯಾಗ ಮಾಡ್ಲಿಲ್ಲ ಅಂದ್ರೆ ಅವ್ರ ಮುಕ್ಳಿ ಮ್ಯಾಗ ಒದಿ ಅವ್ರನ್ನ ಹೋಗಿ ಕರ್ಕೊಂಡೋಗಿ ಅವ್ರನ್ನ. ಬರ್ರಿ ಬರ್ರಿ ಮುಂದೆ. ಇಲ್ಲ ಹಣೆ ಬಂತು ನಮ್ಮ ಅಪ್ಪ ಮಾಡಿ ಕಿಟಾಪತಿ ಡೋಲ್ ಐತ್ ನೋಡ್ರಿ ಕಾಣಿದ್ರಿ ಪೈಪ್ ಅವೆಲ್ಲ ಎತ್ತಿಡ್ರಿ, ಪೈಪ್ ಗೀಪ್ ಹಚ್ಚಿರಿ ಅಲ್ಲಿ ಕಳಿಗಳಿ ತೆಗಿರಿ ಅಲ್ಲಿ. ಆಯ್ತ್ರಿ ಸಣ್ಣ ಗೌಡ್ರೆ. ಹಾರಿ ಹೋಗ್ರಿ ಮಾಡ್ತೇವ್ರಿ ಮಾಡ್ತೇವ್ರಿ. ಹಾ ಹೋಗ್ರಿ. ಹಾ ಬರೇನ್ರಿ ಗೌಡ್ರೆ. ಹಾರಿ ಖುಷಿ ಖುಷಿ ಕೊಡ್ತಿ ಕೊಡ್ತೇನೆ ಹೋಗ್ರಿ ಮೊದ್ಲು ಮಾಡ್ರಿ. ಹಾ ನಾ ಇದನ್ ತಗೊಂತೇನೆ ನೀ ಇದನ್ ತಗೋ ಅಲ್ಲಿ ಹೋಗಿ ನೀರ್ ಹಚ್ಚೋಣಂತ. ನೀರ್ ಹಚ್ಚೋಣ? ಹಾ ಯಪ್ಪ ಏನು ವಜ್ಜದವ ಅಣ್ಣ ತಗೊಂಡೆ. ನಡಿ ಅಣ್ಣ ಹಗರ ಅಣ್ಣ ಹಗರ ಅಣ್ಣ ಹಗರ ಬಾ ಹಗರ. ನಮ್ಮಪ್ಪ ಕೆಲಸ ಮಾಡಿರ್ಲಿ ಅಣ್ಣ. ಹತ್ತು ಲಕ್ಷ ರೂಪಾಯಿ ಸಾಲ ಹೆಂಗೈತಿ ಅಣ್ಣ? ನಿಮ್ಮ ಅಣ್ಣ ಹೊತ್ತಾಕ ಅಲ್ಲಿಂದ ಅಷ್ಟು ಆತಯ್ಯಪ್ಪ. ಆತು ಇನ್ನೊಂದು ಎಳ್ಗು ದುಡಿ ಹೊಡೆದೀನಿ ಮಣ್ಣು ಎತ್ತ ಹಾಕ ಬಾ. ಹಗರ ಹಗರ ಅಣ್ಣ. ಹಾ ಹಾ ಹಗರ ಅಲ್ಲಿ ಮ್ಯಾಲ ಹೋಗಿ ಮತ್ತೆ ಗೌಡ್ರ ನೋಡಿದ್ರೆ ಬೈತಾರ. ಹಾ ನಮ್ಮಪ್ಪ ಮಾಡೋದಿರ್ಲಿ ಇದು ಹಂಗೇನ ಮಗ ಎಲ್ಲಿ ಹೋಗ್ಯಾನ ಇಸ್ಪಿಟಾಡಕ ಮಾಡ್ತೇನೆ. ಏ ಟೊಪ್ಗೆ ಹಾಕ್ಬಿಟ್ನಲ್ಲಿ ಅವ ನಮಗೆ ಸರಿ ನಡಗ ಮಾಡಕತ್ತೀನಿ ನೀನು. ಹಾ ನಡಗ ಮಾಡಕ್ ಭಾರಿ ಬಂದ ನಮ್ಮಪ್ಪ ಭಾರಿ ಶಾಣೆ ಅವ ಅಳ್ಕೊಂತ ಬಂದು ಏನು ಅವ ಅವ್ನು ಕೂಡ ಪ್ಲ್ಯಾನ್ ಹಾಕ್ಯಾರ ಏನು ನಮ್ಗೆ ಹೊಲ್ಯಾಕ ದುಡ್ದಾಗ ಹಚ್ಚಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡ ತೆಗಿ ಅವನ್ನ ಮುಚ್ಚಿ ಹಾಕ್ಬಿಡೋರಿಲ್ಲ ಇದ್ರಾಗ ಬಂದ್ವಿ ಅಂದ್ರೆ ಮಂಗೇನ ಮಗ ಹೇಳಕ್ ಬರಂಗಿಲ್ಲ ಇದನ್ನ ಆಗಲ್ ಮಾಡ್ಬಿಡೋಣ ಬಂದಿಪ್ಪ. ಹಾ ಅಣ್ಣ ಇದನ್ನ ಆಗಲ್ ಮಾಡ್ಬಿಡೋಣ ಏನೋ ಸ್ವಲ್ಪ ಅದ ಅಂತಾನೆ. ಆಯ್ತ್ರಿ ಸಣ್ಣ ಕೊಡ್ರೆ ಹಾಕ್ತೇವ್ರಿ ಹೋಗ್ರಿ ಹೋಗ್ರಿ ಗೌಡ್ರೆ. ಹ್ಞೂನ್ರಿ ಇಲ್ಲಿ ಹಾಕಿ ಅಪ್ಪ ನೋಡಿದ್ರ ಹಂಗ ಮಗ ನೋಡಿದ್ರ ಹಿಂಗ ಹಿಂಗ ಏನ್ ಚೊ ನಮ್ಮ ಅಪ್ಪ ನೋಡಿದ್ರ ಈ ನಮ್ಮನಿ ಅಲ್ಲ ಪಾಯಣ್ಣ. ಈ ವಯಸ್ಸಿನ ನಮ್ಮನ ಕನ್ಯೆ ನೋಡಿ ಮದುವೆ ಮಾಡ್ತಾರ ಇವ ಕೆಲಸ ನಮ್ಮ ಪರಿಸ್ಥಿತಿ ಏನ ತಿಳಿಲಿ ಸಾಲ ಮಾಡಿ ಮರ ಕೊಟ್ಟಾನಿವ ಮರ ಕೊಟ್ಟಂಗಾತಿದ್ ಏ ಮಕ್ಳಿಗೆ ಮರ ಕಡ್ದಾನ ಏನಿವ ಅಂತ ತಂದ್ವ ಮರೆ. ನಾವು ಸುಸ್ತಾಗೈತಿ ನೀನು ಹೊತ್ತಾಗ್ಲಿ ಅಪ್ಪ ನಾವು ಅಲ್ಲಿ ಏನ ನೀ ಸ್ವಲ್ಪ ಸುಸ್ತಾದ್ರೆ ಹೋಗಿ ನೆಳ್ಳಿ ಕುಂದ್ರು. ಹಾ ಇಲ್ಲ ಮಾಡ್ತೇನೆ. ಹಾ ಇಲ್ಲ ಕುಂದ್ರದಂತು ಸಾಕಾಗೈತಿ. ಆಯ್ತು ಆಯ್ತು ಆಯ್ತು. ಅಪ್ಪನ ಸಂಬಂಧ ಏನೇನು ಮಾಡ್ಬೇಕಾತ್ ನೋಡಿಲ್ಲಿ ಯಾವ ಗೊಬ್ಬರ ಇತ್ತು ಏನು ಈ ಗೊಬ್ಬರ ಇತ್ತು ಆ ಗೊಬ್ಬರ ಇತ್ತು ಯಾರಪ್ಪ ನಮ್ಮ ಪರಿಸ್ಥಿತಿ
ಸಿಗಲಿ ಅವ ನಮ್ಮಪ್ಪ ಮಾಡ್ತ ನಮ್ಗೆ ಗಂತರ ಆತು ಪಾಪ ನಮ್ಮನ್ನ ರೆಸ್ಟ್ ಮಾಡಲಿ ಅವ ನಾ ಮಾಡ್ತಾನೆ ಕೆಲಸ. ಮಕ್ಕಳು ಒಬ್ಬ ಕೆಲಸ ಮಾಡೋಣ ಅಂತಾನೆ, ಒಬ್ಬ ಆರಾಮ್ ಕುಂತಾನೆ, ಆಯ್ತು ತಡ್ರಲೆ. ಇಲ್ರಿ, ಪೈಪ್ ಎತ್ತಿಟ್ಟು ಮಣ್ಣು ಹೊತ್ತ ಹಾಕಿ ಸುಸ್ತಾಗಿತ್ತು, ಅದು ಕುಂತಿದ್ನಿ. ಏನ್ ಸುಸ್ತ ಆಕತಿ ಯಪ್ಪ, ಕೆಲಸ ಮಾಡಿರಿ. ಮತ್ ಸುಸ್ತ ಆಕತಿ ಅಂತೀನಿ ನೀನು? ಗೌಡ ನಮ್ಮ ಅಣ್ಣ ಹೊಡಿಬೇಡ್ರಿ, ನಾನು ಹೊಡ್ರಿ, ವಯಸ್ಸದವ ದಯವಿಟ್ಟು. ಮಾಡ್ತೀವ್ರಿ, ಮಾಡ್ತೀವ್ರಿ. ನಮ್ಮಪ್ಪ ಏನ್ ಕಿತ್ತಿ ಮಾಡಿದ್ ನವಮಾರ? ಓ, ಸಾಲ ಮಾಡಿದ ಹಣೆ ಬರ ನೋಡಿದಲ್ಲ. ಏನ್ ಸುಮ್ನೆ ನಮ್ಮಪ್ಪ ಏನ್ ಟೊಪ್ಗೆ ಹಾಕ್ಯಾನಂತ ಏನ್ ನಮಗೆ? ಖರೇನ ಅಣ್ಣ, ಅನ್ಭವಿಸೋಣ ಅನ್ಭವಿಸೋಣ. ದೇವ್ರ ಅದಾನ ಮೇಲೆ, ದೇವ್ರ ಅದಾನ, ದೇವ್ರ ಅದಾನ ಮೇಲೆ ಅದಾನ ಅವ ದೇವ್ರ. ಅಣ್ಣ ಬಾಳ ಓದ್ನೇನ್ಲಿ, ಬಾಳ ಹೊಡೆದ್ನ. ಏನಿಲ್ಲ ಬಿಡ ಅಣ್ಣ, ಉಳ್ಳಾಡ್ ಬಿಟ್ಟಲ್ಲ ಹೋಮ್ರೆ. ಇಲ್ಲಿ ಬಿಡ ಅಣ್ಣ, ನಿನ್ಕಿಂತ ಹೆಚ್ಚಿನ ಅಣ್ಣ ನನಗೆ. ಬಾಳ ಮನ್ಸಿನ ನೋವತ್ಪ ನನಗೆ. ನಮ್ಮಪ್ಪ ಮಾಡಿದ್ದು ಒಂದಲ್ಲ ಎರಡಲ್ಲ ನೋಡ. ಏ ಮಜ ಮಾಡಕ್ ತಿನ್ನಿ. ಇವಂಗ ನಮ್ಮ ತಮ್ಮಗ ಅವ ಗೊಡಪ್ಪ ಕೋಲಿಲೆ ಹೊಡೆದ ಜಾಡ್ಸಿ ಹೋದ್ದ ಮಣ್ಣಾಗೆಲ್ಲ ಉಳ್ಳಾಡ್ದ. ನನ್ನ ಕಳ್ಳು ಕಿತ್ತು ಬಂದಂಗಾತು. ಇನ್ನರ ಬಿಡು ಆ ಹಾಳು ಇಸ್ಬಿಟ್ ಚಟಾನ. ಎಷ್ಟು ಕಡೆ ಸಾಲ ಮಾಡಿ ನೀನು? ಲೇ ತಮ್ಮ, ನಿಮ್ಗಿಂತ ಜಾಸ್ತಿ ಐತೇನ್ಲಿ ಆ ಇಸ್ಬೇಟ್ ಆಗೋದು ನೋಡ್ರಿ. ಇವತ್ತಿಂದ ಇದ್ರ ಮ್ಯಾಗ ಆಣಿ ಮಾಡಿ ಹೇಳ್ತೇನ್ರಲ್ಲಿ, ಇಸ್ಬೇಟ್ ಮುಟ್ಟಂಗಿಲ್ಲ ನಾನು, ಇನ್ನು ಆಡಂಗಿಲ್ಲ. ನೀ ಮಕ್ಕಳೇ ಇನ್ನು ಎರಡೇ ದಿವಸ ಟೈಮ್ ಕೊಡ್ರಿ ನನಗೆ, ನಿಮ್ಮ ಬ್ಲಾಡ್ ಬಿಡಿಸ್ಕೊಂಡು ಹೋಗ್ತೇನೆ ನಾನು. ದೊಡ್ಡ ನಿಮ್ಮ ಅಪ್ಪ ಕೊಡ್ತಾನ? ನಮ್ಮ ಅಪ್ಪ ಯಾಕೆ ಕೊಡ್ತಾನಲ್ಲಿ, ಇನ್ನೊಂದು ಊರು ಗೌಡಪ್ಪನ ಹಿಡಿತೇನಲ್ಲಿ.